ಗೋಕಾಕ್ನಲ್ಲಿ ವಿಶ್ವ ಪರಿಷತ್ ಬಜರಂಗ ದಳದ ವತಿಯಿಂದ ಕೋವಿಡ್ನಿಂದ ಮರಣ ಹೊಂದಿದ ವ್ಯಕ್ತಿಯ ಅಂತ್ಯಕ್ರಿಯೆಗೆ ವಾಹನದ ವ್ಯವಸ್ಥೆಯನ್ನ ಮಾಡಲಾಯಿತು. ಜನತೆಗೆ ಏನಾಗಿತ್ತು ಅಂದ್ರೆ ಈ ಗೋಕಾಕ್ ತಾಲೂಕದಾಗ ಆಂಬುಲೆನ್ಸ್ ದ ಒಬ್ಬೊಬ್ಬರಿಗೆ ಬಾರ್ ಬೀಳತೈತಿ. ಯಾತರ ಅಂದ್ರೆ ಈ ದವಾಖಾನೆ ಬಿಲ್ ತುಂಬಾ ಕೂರು ಹಾಕಿಲ್ಲ, ಅದಕ್ಕೆ ಪರದಾಡಿ ಎಷ್ಟೋ ಜನ ಇವತ್ತು ಮತ್ತೆ ಹೊಳೆ ಇವತ್ತು ಅವ್ರ ಅಂತ್ಯಕ್ರಿಯೆಗೂ ದುಡ್ಡು ಕೊಡಬೇಕಾಗಿತ್ತು, ಮತ್ತು ಆಂಬುಲೆನ್ಸ್ ಒಯ್ಯಾಕೂ ಜನ ದುಡ್ಡು ಕೊಡುವಂಥ ಪರಿಸ್ಥಿತಿ ಒಳಗೆ ತ್ರಾಸದಾಗಿ ಬೀಳತ್ತಾರೆ. ಅದಕ್ಕಾಗಿ ವಿಶ್ವಂದು ಪರಿಷತ್ ಬಜರಂಗ ದಳ ವತಿಯಿಂದ ಜನರಿಗೆ ಅನುಕೂಲ ಆಗಲತ್ತೇಳಿ ಇಡುಸ್ತಕ್ಕ ನಾವು ಪ್ರೀ ಅಂತ್ಯಕ್ರಿಯೆ ಮಾಡ್ಕೋತಾ ಬಂದ್ರೆ ಪಿ ಪಿ ಕಿಟ್ದು ಮಾತ್ರ ತೊಗೊಂಡವಾಗ. ಈಗ ಆಂಬುಲೆನ್ಸ್ ಏನೈತಿ, ಆಂಬುಲೆನ್ಸ್ ಪೂರ್ತಿ ಫ್ರೀ ಸರ್ವಿಸ್, ಉಚಿತವಾಗಿ ಪೇಷಂಟನ್ನ ಮನೆಯಿಂದ ಹಾಸ್ಪಿಟ್ಲಿಗೆ ಬಿಡ್ದಿರ್ಬೋದು ಅಥವಾ ಅಂತ್ಯ ಸಂಸ್ಕಾರಕ್ಕೆ ಹಾಸ್ಪಿಟ್ಲ್ ಆಸ್ಪತ್ರೆಯಿಂದ ತೊಗೊಂಡು ಹೋಗೋದಿರ್ಬೋದು. ಇದೊಂದು ನಮ್ಮ ನಾಡಿನ ಜನತೆಗೆ ಒಂದು ಒಳ್ಳೆಯ ಉಪಯೋಗ ಅಂದರೆ ಈ ಥರದ ಸದುಪಯೋಗ ತಗೊಳ್ಳಿ. ಯಾಕಂದ್ರೆ ಅವರ ದುಃಖದಾಗಿರ್ತಾರೆ, ಅವರ ದುಃಖ ಅವ್ರ ಜೊತೆ ನಾವು ಬರೆಸುವಂಥ ಒಂದೇನೋ ಸಣ್ಣ ಅವ್ರ ಜೊತೆ ಒಳಗೆ ಅವ್ರ ದುಃಖದೊಳಗೆ ಭಾಗಿಯಾಗುವಂಥ ಕೆಲಸ ವಿಶ್ವಂದು ಪರಿಷತ್ ಬಜರಂಗ ದಳ ಮಾಡತೈತಿ. ಮತ್ತು ಆದಷ್ಟು ನಾವು ಜಾಗ್ರತೆ ಆಗಿ ಅಂತರ ಕಾಕೊಂಡು ಮತ್ತೆಲ್ಲರೂ ಮಾಸ್ಕ್ ಧರಿಸ್ಕೊಂಡು ನಾವು ಈ ಕರೋನಾವನ್ನು ಎಲ್ಲರೂ ಮೆಟ್ಟಿ ನಿಂದಿರ್ಬೇಕಂತ ಹೇಳ್ತೀನಿ. ಈಗ ಬೆಳಗಾವಿ ಜಿಲ್ಲಾದಾಗ ಈಗ ಆಲ್ರೆಡಿ 14 ಗಾಡಿಗಳು ಅಲ್ಲಿ ವ್ಯವಸ್ಥೆ ಆಗಿ ಅಲ್ಲಿ ವಿಶ್ವಂದು ಪರಿಷತ್ ಬಜರಂಗ ಗೋಕಾಕ್ ಅಂದರೆ ಬೆಳಗಾವಿ ಸಿಟಿ ಒಳಗೆ ಸ್ಟಾರ್ಟ್ ಆಗಿದೆ. ಈಗ ಗೋಕಾಕ್ ತಾಲೂಕದಾಗ ಈಗ ಫಸ್ಟ್ ಆಂಬುಲೆನ್ಸ್ ವಿಶ್ವಂದು ಪರಿಷತ್ ಬಜರಂಗ ವತಿಯಿಂದ ಉಚಿತವಾಗಿ, ಮತ್ತು ಇನ್ನು ಎರಡನೇದು ಇನ್ನೂ 2 ವಾಹನ ಬರ್ತಾಯಿದ್ದಾವೆ ಈ ಗೋಕಾಕ್, ಅವಾಗ ಗ್ರಾಮಾಂತರಕ್ಕೂ ಕೊಡ್ತೀವಿ.